ಮೊಟ್ಟ ಮೊದಲನೇದಾಗಿ ಈ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಬಹಳ ಧನ್ಯವಾದಗಳು. ತುಂಬ ಸೊಗಸಾಗಿದೆ ಆ್ಯಂಡ್ ಮೋರ್ ಸೋ ಇನ್ನೊಂದು ಏನಂದರೆ ಒಂದು ಒಳ್ಳೆಯ ಟೀಮ್. ಸೊ ಹಾಗಾಗಿ ಒಂದು ಪ್ರತಿಯೊಂದು ಹೆಜ್ಜೆ ಇಟ್ಟರು ಎಲ್ಲರೂ ಒಟ್ಟಿಗೆ ಹೆಜ್ಜೆಯನ್ನು ಇಡ್ತಾ ಇದ್ವಿ. ಸೊ ಹಾಗಾಗಿ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಅಂತ ನಾವು ಶೂಟ್ ಮಾಡಬೇಕಾದ್ರೆ ಹೇಗೆ ಅನಿಸ್ತು, ಟೀಸರ್ ಆಗಿರಬಹುದು ಅಥವಾ ಟ್ರೈಲರ್ ಆಗಿರ್ಬೋದು, ಅದನ್ನ ನೋಡಿದಾಗ ಕೂಡ ಆಸ್ ಅನ್ ಆಕ್ಟರ್ ಆ್ಯಂಡ್ ಆಸ್ ಅನ್ ಆಡಿಯನ್ಸ್ ಕೂಡ ನನಗೆ ಹಾಗೆ ಅನಿಸ್ತು. ಶರ್ಮಿತಾ ಅವ್ರು ಹೇಳಿದ ಹಾಗೆ ಆಗಿನ ಕಾಲದಲ್ಲಿ ಹೆಂಗಸರು ಎಷ್ಟು ಗಟ್ಟಿತನದಿಂದ ಇದ್ರು ಹಾಗೂ ಮನೆಯಲ್ಲಿ ಬರುವಂತಹ ಏನೇ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಾಗಿದ್ರು ಅದನ್ನ ಅವಳೇ ಹೇಗೆ ನಿಭಾಯಿಸ್ತಾ ಇದ್ಲು, ಅಪ್ಪ ಮತ್ತು ಮಕ್ಕಳ ನಡುವಿನ ಸಂಬಂಧದಲ್ಲಿ ಅವಳು ಮಧ್ಯ ಸಿಕ್ಕಾಕೊಂಡಾಗ ಅದನ್ನ ಹೇಗೆ ನಿಭಾಯಿಸ್ತಾ ಇದ್ಲು, ಈ ಎಲ್ಲವನ್ನ ತುಂಬಾ ಸುಂದರವಾಗಿ ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಪಾತ್ರವನ್ನ ಹೆಣೆದಿದ್ದಾರೆ ಸುಕೇಶ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಈ ಚಿತ್ರದ ನಿರ್ಮಾಪಕರಾದಂತಹ ರಾಜೇಶ್ ಭಟ್ರವರಿಗೂ ಧನ್ಯವಾದಗಳು. ಅಂಡ್ ಉಗ್ರ ಮಂಜು ಅವ್ರಿಗೂ ಕೂಡ ನಾನು ಅವ್ರ ದೊಡ್ಡ ಫ್ಯಾನ್. ಸೊ ಸೊ ಅವ್ರ ಜೊತೆ ಕೆಲಸ ಮಾಡಿದ್ದು ಖುಷಿ ಆಯ್ತು. ಆ್ಯಂಡ್ ಆಫ್ಕೋರ್ಸ್ ಸುಂದರ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಮುಂಚೆ ಕೂಡ. ಆ್ಯಂಡ್ ಪೃಥ್ವಿ ಅಂಬರ್ ಅವ್ರ ಜೊತೆ ಬಹಳ ಹಿಂದೆ ಕೆಲಸ ಮಾಡಿದೆ. ಈ ಚಿತ್ರದಲ್ಲಿ ಕೆಲಸ ಮಾಡಿದಾಗ ಒಂದು ಸುಂದರವಾದ ಅನುಭವ ಕೂಡ ಸಿಕ್ತು. ವಾಸುಕಿ ಹೇಳಿದ ಹಾಗೆ ತುಂಬ ಪ್ರಿಸೈಸ್ ಅಂತ ಏನು ಹೇಳಿದ್ರು, ದಟ್ ವಾಸ್ ದ ಪ್ರಿಸೈಸ್ ವರ್ಡ್ ದಟ್ ಹಿ ಯೂಸ್ಡ್. ಸೊ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಜೊತೆ ಕೆಲಸ ಮಾಡಿದ ಕೂಡ ಖುಷಿ ಆಯಿತು. ಆ್ಯಂಡ್ ಅದು ವೆರಿ ಬ್ಯೂಟಿಫುಲ್ ಆ್ಯಂಡ್ ಪ್ರಿಟಿ ಅಯಾನ, ಶಿ ಇಸ್ ಡನ್ ಅ ಗುಡ್ ಜಾಬ್ ಆಸ್ ವೆಲ್. ಸೊ ನಮ್ಮೆಲ್ಲರನ್ನ ಹರಸಿ ಹಾರೈಸಿ. ಥ್ಯಾಂಕ್ ಯು ವೆರಿ ಮಚ್.